ಮೊದಲಾಗಿ ಎಲ್ಲರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರೇ ಹಾಗೂ ನನ್ನ ಚಿತ್ರತಂಡ ಪ್ರೊಡ್ಯೂಸರ್ಸ್ ಹಾಗೂ ನನ್ನ ಸ್ನೇಹಿತರೆಲ್ಲ ಬಂದಿದ್ದಾರೆ. ನನ್ನ ನೆಕ್ಸ್ಟ್ ಫಿಲ್ಮ್ ಮಿಸ್ಟರ್ ಜಾಕ್ ಡೈರೆಕ್ಟರ್ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಎಲ್ಲರಿಗೂ ನನ್ನ ಸ್ನೇಹಿತರು ಎಲ್ಲರೂ ಬಂದಿರೋ ಧನ್ಯವಾದಗಳು. ರಾಜು ಜೇಮ್ಸ್ ಬಾಂಡ್ ಅಂದ್ರೆ ನಂದು ಒಂದು ರಾಜು ಜೇಮ್ಸ್ ಬಾಂಡ್ ಫಸ್ಟ್ ರ್ಯಾಂಕ್ ರಾಜು ರಾಜು ಕನ್ನಡ ಮೀಡಿಯಂ ಆದ್ಮೇಲೆ ಒಂದು ಬ್ರೇಕ್ ಮಾಡಬೇಕಿತ್ತು. ಹಾಗೆ ನಮ್ಮ ಡೈರೆಕ್ಟರ್ ನನ್ನ ಹತ್ರ ಆಕ್ಷನ್ ಡ್ಯಾನ್ಸ್ ಎಲ್ಲ ಮಾಡಿಸ್ಬಿಟ್ಟಿದ್ದಾರೆ. ಸೊ ರಾಜು ಜೇಮ್ಸ್ ಬಾಂಡ್ ಹಂಗೆ ಬರ್ತಾ ಇದ್ದೀನಿ. ಒಳ್ಳೆ ಜರ್ನಿ. ಮೊದಲಾಗಿ ನಮ್ಮ ಪ್ರೊಡ್ಯೂಸರ್ ನನ್ನ ಫಸ್ಟ್ ಅಪ್ರೋಚ್ ಮಾಡಿದಾಗ ಮಂಜಣ್ಣ ಮತ್ತೆ ನನ್ನ ಕಿರಣ್ ಇಲ್ಲ ಗುರುಗೆ ರಾಜು ಜೇಮ್ಸ್ ಬಾಂಡ್ ಮೂವಿ ಮಾಡಬೇಕು ಅಂತ ಆ ಸ್ಕ್ರಿಪ್ಟ್ ಎಲ್ಲ ರೆಡಿ ಮಾಡಿ ತುಂಬಾ ಚೆನ್ನಾಗಿ ಮಾಡಿದ್ರು ಸ್ಕ್ರಿಪ್ಟ್ ದೀಪಕ್ ಅವರು. ಒಂದು ಬ್ಯೂಟಿಫುಲ್ ಸ್ಟೋರಿ, ಯಾಕೆಂದ್ರೆ ನನ್ನ ಬರೀ ನರ್ಡ್ ಸ್ಟೂಡೆಂಟ್ ನರ್ಡ್ ಕನ್ನಡ ಮೀಡಿಯಂ ಆ ತರದೇ ಮಾಡಿದ್ದೆ. ಒಂದು ಜಾನರ್ ಚೇಂಜ್ ಮಾಡಿಸಿದ್ದಾರೆ ನನ್ನ ಹತ್ರ, ಆ ಲುಕ್ ಆಗಿರ್ಬೋದು ಎಲ್ಲ ಚೇಂಜ್ ಮಾಡಿ ಒಂದು ಜೇಮ್ಸ್ ಬಾಂಡ್ ಲುಕ್ ಅಲ್ಲಿ ನನ್ನ ರಾಜು ಜೇಮ್ಸ್ ಬಾಂಡ್ ಮಾಡಿದ್ದಾರೆ. ಫೈನಲ್ ಆಗಿ December 27th ನನ್ನ ಮೂವಿ ರಿಲೀಸ್ ಆಗ್ತಾ ಇದೆ. ನನ್ನೆಲ್ಲ ಫಿಲ್ಮ್ಗೆ ಸಪೋರ್ಟ್ ಮಾಡಿದಾಗೆ ಈ ಮೂವಿಗೂ ಸಪೋರ್ಟ್ ಮಾಡಿ ತುಂಬಾ ದೊಡ್ಡ ಹಿಟ್ ಕೊಡ್ಬೇಕು. ಯಾಕೆಂದ್ರೆ ನೀವು ಹೇಳ್ದಂಗೆ ಕನ್ನಡ ಚಿತ್ರದಲ್ಲಿ ಒಳ್ಳೊಳ್ಳೆ ಚಿತ್ರಗಳು ಬರಬೇಕು, ಎಲ್ಲ ಚಿತ್ರಗಳನ್ನ ಥಿಯೇಟರ್ ಅಲ್ಲೇ ನಾವು ಹೋಗಿ ನೋಡ್ಬೇಕು. ಸೊ ಥಿಯೇಟರ್ ಅವ್ರು ಕೂಡ ಮತ್ತೆ ಮಲ್ಟಿಪ್ಲೆಕ್ಸ್ ಅವ್ರು ನಮಗೆ ಸಪೋರ್ಟ್ ಮಾಡ್ಬೇಕು. ಏನ ಇಲ್ಲ ಅಂದ್ರೆ ಹೇಗ್ ಮಾಡ್ತಾರೆ, ನಮಗೆ ಬೆಳಿಗ್ಗೆ 9 ಗಂಟೆ ಶೋ ಕೊಟ್ಬಿಡ್ತಾರೆ, 9 ಗಂಟೆಗೆ ಯಾರು ಹೋಗ್ತಾರೆ, ಅದಕ್ಕೆ ಪ್ರೇಮ್ ಸ್ಲಾಟ್ ಅಲ್ಲಿ ನಮಗೆ ಸಂಜೆ 6 ಗಂಟೆ ಶೋ 7 ಗಂಟೆ ಶೋ ಅಂತ ಶೋಗಳನ್ನ ಕೊಡ್ಸಕ್ಕೆ ನೀವೆಲ್ಲ ಮಾಧ್ಯಮ ಇರ್ತಾರೋ ಸಪೋರ್ಟ್ ಮಾಡ್ಬೇಕು. 9 ಗಂಟೆ ಕೊಟ್ರೆ ಆ ಶೋಲಿ ಯಾರು ಬರಲ್ಲ, ಸ್ಟೂಡೆಂಟ್ಸ್ ಯಾರು ಬರಲ್ಲ, ಎಲ್ಲ ಖಾಲಿ ಹೊಡಿತಾ ಇರುತ್ತೆ. ಸೊ ಒಳ್ಳೊಳ್ಳೆ ಥಿಯೇಟರ್ ಮತ್ತೆ ಮಲ್ಟಿಪ್ಲೆಕ್ಸ್ ಎಲ್ಲರೂ ನಮಗೆ ಸಪೋರ್ಟ್ ಮಾಡ್ಬೇಕಂತ ಕೇಳ್ಕೊತೀನಿ. ಹಾಗೆ ನೀವೆಲ್ಲರೂ December 27th ನನ್ನ ಮೂವಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಮಾಧ್ಯಮಗಳ ಪ್ರಶ್ನೆಗೂ ಮೊದಲು ಈಗ ಶುರು ಮಾಡಿದ್ ನೀವು ಮಾತು, ರಾಜುಗೂ ನಿಮ್ಗೆ ಏನ್ ಕನೆಕ್ಷನ್ ಅಂತ ಹೇಳಿ, ಎಲ್ಲೋದ್ರೂ ರಾಜು ಬಿಡ್ತಿಲ್ವಲ್ಲ ಅಂತ. ಅದೊಂಥರ ನನ್ನ ಲಕ್ಕಿ ನೇಮ್ ಅಂತ ಹೇಳ್ಬೋದು. ಅದು ಸ್ಟಾರ್ಟ್ ಆಗಿದ್ ಫಸ್ಟ್ ರ್ಯಾಂಕ್ ರಾಜುವಿಂದ, ಬಟ್ ನನ್ನ ಹೆಸರು ತುಂಬಾ ಜನ ಗೊತ್ತಿಲ್ಲ. ಯಾರೇ ಎಲ್ಲ ಹೋದ್ರೆ ರಾಜು ನೋಡ್ರೋ ಫಸ್ಟ್ ರ್ಯಾಂಕ್ ರಾಜು ಅಂತಾರೆ. ರಾಜುನು ಅಂತಾರೆ, ನನಗೊಂಥರ ಪಾಸಿಟಿವ್ ನೇಮ್ ರಾ ಅನ್ನೋದು ಒಂಥರ ಎಲ್ಲ ಮೂವಿಗೂ ಎಲ್ಲ ಮೂವಿಲು ಒಂಥರ ರಾಜು ಅಂತ. ಬಟ್ ಏನಂದ್ರೆ ಈ ಸ್ಟೋರಿಗೂ ರಾಜುಗೂ ಒಂದು ಕನೆಕ್ಷನ್ ಇತ್ತು, ಹಾಗಾಗಿ ಹಾಗೆ ತರ ರಾಜು ಜೇಮ್ಸ್ ಬಾಂಡ್ ಅಂತ ಮಾಡಿದ್ವಿ. ಬಟ್ ಏನೋ ಅಂತ ನನಗೆ ಅದೊಂದು ಲಕ್ಕಿ ನೇಮ್, ಎಲ್ಲ ರಾಜು ಅಂತ ಹೆಸರಿಂದ ಗುರುತಿಸ್ತಾರಲ್ಲ ಅದೇ ಖುಷಿ ಆಗುತ್ತೆ. ಆಮೇಲೆ ಇನ್ನೊಂದು ಮಹೇಶ್ ಹೇಳ್ತಾ ಇದ್ರು, ಲಂಡನ್ ಅಲ್ಲಿ ಆಕ್ಚುಲಿ ಸಾಂಗ್ ಶೂಟ್ ಮಾಡಕ್ ಹೋಗಿದ್ವಿ. ಸಾಂಗ್ ಶೂಟ್ ಗಿಂತ ಜಾಸ್ತಿ ನಮ್ಮನ್ನ ತುಂಬಾ ಹಾಲಿಡೇ ತರ ಎಂಜಾಯ್ ಮಾಡಿಸ್ಬಿಟ್ರು ನಮ್ಮ ಪ್ರೊಡ್ಯೂಸರ್. ಇವ್ರು ಒಂದ್ ದಿವಸ ಶೂಟ್ ಮಾಡಿದ್ರೆ 4 ದಿವಸ ಬ್ರೇಕ್ ಕೊಡ್ತಾ ಇದ್ರು ಪ್ರಾಕ್ಟೀಸ್ ಮಾಡಕ್ಕೆ. ಹಾಗೆ ಮುರಳಿ ಮಾಸ್ಟರ್ ರಾತ್ರಿ ತುಂಬಾ 6 ಗಂಟೆ ಪ್ಯಾಕ್, 3 ಗಂಟೆಗೆ ಅಲ್ಲಿ ಕತ್ಲೆ ಆಗ್ತಿತ್ತು, 3 ಗಂಟೆ ಪ್ಯಾಕ್ ಅಪ್ ಆದ ತಕ್ಷಣ ತುಂಬಾ ಚೆನ್ನಾಗಿ ನೋಡ್ಕೊಳ್ಳೋರು ಮಾಸ್ಟರ್. ಬೆಳಗ್ಗೆ 6 ಗಂಟೆ ತುಂಬಾ ಬೈದ್ ಬಿಡೋರು. ಬಟ್ ಅದು ಬ್ಯೂಟಿಫುಲ್ ಆಗಿಲ್ಲ ಶೂಟ್ ಮಾಡಿದ್ವಿ, ತುಂಬಾ ಎಲ್ಲ ಸಪೋರ್ಟ್ ಮಾಡಿದ್ದಾರೆ. ಸೊ ಇನ್ ಮುಂದೆ ಇರೋದು ನಿಮ್ಗಳ ಸಪೋರ್ಟ್. ಸೊ ರಿಲೀಸ್ 27th ಮಾಡ್ತಾ ಇದ್ವಿ. ಸೊ ಮೂವಿನ ದೊಡ್ಡ ಹಿಟ್ ಮಾಡ್ಕೊಡಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ ಎಲ್ರಿಗೂ, ನಮಸ್ತೆ. ಥ್ಯಾಂಕ್ ಯು ಎಲ್ರು ಇಲ್ಲಿ ಬಂದು ನಮಗ್ ಸಪೋರ್ಟ್ ಮಾಡ್ತಾ ಇರೋದಕ್ಕೆ. ಮೂವಿ ಬಗ್ಗೆ ಹೇಳ್ಬೇಕಂತಂದ್ರೆ 27th December ರಿಲೀಸ್ ಆಗ್ತಾ ಇದೆ. ನನ್ ತುಂಬಾ ಎಕ್ಸೈಟೆಡ್ ಇದ್ದೀನಿ, ನಾನು ತುಂಬಾ ದಿನ ಆದ್ಮೇಲೆ ಬರ್ತಾ ಇದೆ ಅಂತಂದು. ಥ್ಯಾಂಕ್ ಯು ಬೋತ್ ದಿ ಪ್ರೊಡ್ಯೂಸರ್ಸ್, ತುಂಬಾ ಸಪೋರ್ಟ್ ಮಾಡಿದ್ದೀರಾ, ಇಷ್ಟು ವಿಶ್ವಾಸ ಇಟ್ಟಿದ್ದೀರಾ ನನ್ ಮೇಲೆ. ಆಮೇಲೆ ಥ್ಯಾಂಕ್ ಯು ಡೈರೆಕ್ಟರ್ ಸರ್, ಮನೋ ಸರ್, ತುಂಬಾ ಸಪೋರ್ಟ್ ಮಾಡಿದ್ದೀರಾ. ನಿಮ್ಗೆ ಹೇಳಿಲ್ಲ ಯಾವಾಗೂ, ಬಟ್ ಕ್ಯಾಮ್ರಾ ಹಿಂದೆ ನಿಂತ್ಕೊಂಡು ನನ್ಗಂತೂ ಲೈಕ್ ಯಾರು ಅಷ್ಟು ಮಾಡಿಲ್ಲ ಅಷ್ಟು ಮಾಡಿದ್ರ ಸಪೋರ್ಟ್. ಲೈಕ್ ಲಂಡನ್ ಶೂಟಿಂಗ್ ಆಗೋವಾಗ ತುಂಬಾ ಅಂದ್ರೆ ತುಂಬಾ ಚಳಿ ಇತ್ತು ಆ ಟೈಮಲ್ಲಿ. ಅವರಲ್ಲಿ ನಿಂತ್ಕೊಂಡು ನನ್ಗೆ ಧೈರ್ಯ ಕೊಟ್ಟಿದ್ದು, ಇಟ್ಸ್ ಮೆನ್ಸ್ ಲೈಕ್ ವೆರಿ ಗ್ರೇಟ್ಫುಲ್ ಫಾರ್ ಇಟ್. ಥ್ಯಾಂಕ್ ಯು. ಒಂದು ಲಂಡನ್ ಶೂಟಿಂಗ್ ನೆನಪಿದೆ ನನಗೆ. ಒಂದು ಡೆಕ್ಕಲ್ಲಿ ಶೂಟ್ ಮಾಡ್ತಾ ಇದ್ವಿ, ಎಕ್ಸ್ಟ್ರೀಮ್ ಲೆವೆಲ್ ಚಳಿ ಇತ್ತು ಆವಾಗ. ಸರ್ ಕಿರಣ್ ಸರ್ ಏನು ಇರಲಿಲ್ಲ ಅಲ್ಲಿ ವಾರ್ಮ್ ಆಗಕ್ಕೆ. ಸೊ ಆವಾಗ ಇವರು ಒಂದು ಕಪ್ಪಲ್ಲಿ ವಾರ್ಮ್ ವಾಟರ್ ಹಾಕೊಂಡು ತೊಗೊಂಡ್ ನನ್ನ ಕೈಯಲ್ಲಿ ಕೊಟ್ಟಿರೋದು. ಐ ಸ್ಟಿಲ್ ರಿಮೆಂಬರ್ ಇಟ್, ವೆರಿ ವೆರಿ ಗ್ರೇಟ್ಫುಲ್ ಫಾರ್ ಇಟ್. ಮೂವಿ ಎಲ್ಲರೂ ನೋಡಿದ್ವಿ, ತುಂಬಾ ಚೆನ್ನಾಗಿ ಬಂದಿದೆ. ಸೆಕೆಂಡ್ ಹಾಫ್ ಅಂತೂ ನನ್ನ ಫೇವ್ರೆಟ್. ನೀವೆಲ್ಲ ಬಂದು ನಮ್ಗೆ ಸಪೋರ್ಟ್ ಮಾಡಬೇಕು. ಥ್ಯಾಂಕ್ ಯು ಸೋ ಮಚ್.